यतो जन्माद्यस्या शतिसमयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगतां विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहत कुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजैवप्रणेतारं वंदे विजयदं हरिं करोतमुपकल्याणं हरिर्हयमुकाविदः गुरुश्च मध्वनामामि वरदोस्तु निरन्तरं वाणिते करवण्यम्ब चरणोर्जि सर्वदा मद्वाक्यसरणीर्भूयात् श्रीमदाचार्यभावगा समाश्रये गुरुं भक्त्या महाविश्वासपूर्वकं निक्षेपे सर्वभारांश्च गुरु श्रीपादपङ्कजे अत्यंत परम पवित्रवागिरुवंतह कांची क्षेत्रद महामहिमेयन्न यथामतियागि निन्ने नोडिद्दीवि ಇನ್ನು ಕಾಂಚಿ ಕ್ಷೇತ್ರದಲ್ಲಿರುವಂತಹ ವಿವಿಧವಾದ ತೀರ್ಥಗಳ ಮಹಾಮಹಿಮೆಯನ್ನು ಇವತ್ತು ತಿಳಿಸ್ತಾರೆ. ಗರುಡ ತೀರ್ಥದ ಬಗ್ಗೆ ನಿನ್ನ ತಿಳಿದುಕೊಂಡಿದ್ದೀವಿ. ಗರುಡ ತೀರ್ಥ ಅಂತ ಯಾಕೆ ಕರೀತಾರೆ? ಗರುಡ ತೀರ್ಥದ ಬಲಭಾಗಕ್ಕೆ ಹೋದರೆ ಅಲ್ಲಿ ಒಂದು ತೀರ್ಥ ಇದೆ, ಕಾಯಾರೋಹಣ ತೀರ್ಥ ಅಂತ ಅದನ್ನು ಕರೀತಾರೆ. ಕಾಯಾರೋಹಣ ತೀರ್ಥ ನಮ್ಮ ಭರತ ಭೂಮಿಯಲ್ಲಿ ದಕ್ಷಿಣದಲ್ಲಿರುವಂತಹ ಸತ್ಯವ್ರತ ಕ್ಷೇತ್ರದಲ್ಲಿ ವಿಶ್ವಾಮಿತ್ರರು ತಮ್ಮ ಬ್ರಹ್ಮರ್ಷಿ ಆಗಲಿಕ್ಕೋಸ್ಕರವಾಗಿ ಅದನ್ನು ಪ್ರಾಪ್ತಿ ಮಾಡಲಿಕ್ಕೋಸ್ಕರವಾಗಿ ತಪಸ್ಸನ್ನು ಮಾಡಿದ್ದನ್ನು ನಾವು ಕಾಣ್ತೀವಿ. ಈ ಕ್ಷೇತ್ರದಲ್ಲೇ ತ್ರಿಶಂಕು ಅಂತ ಪ್ರಸಿದ್ಧನಾಗಿರುವಂತಹ ರಾಜನಿಗೆ ಸಶರೀರವಾಗಿ ಸ್ವರ್ಗ ಪ್ರಾಪ್ತಿಗಾಗಿ ವಿಶ್ವಾಮಿತ್ರರು ಯಾಗವನ್ನು ಮಾಡಿದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾದರೆ ಸತ್ಯವ್ರತಸ್ಯ ಕ್ಷೇತ್ರಸ್ಯ ಮಹಿಮ್ನ ಕುಶಿಕಾತ್ಮಜ ವಿಶ್ವಾಮಿತ್ರರ ಒಂದು ಮಹಾಮಹಿಮೆಯನ್ನು ತಿಳಿಸ್ತಾರೆ. ಈ ಕ್ಷೇತ್ರ ಮಹಾಮಹಿಮರಾಗಿರುವಂತಹ ವಿಶ್ವಾಮಿತ್ರರ ಮಹಾ ತಪಸ್ವಿಗಳಾದ ವಿಶ್ವಾಮಿತ್ರರು ಇಲ್ಲಿ ತಪಸ್ಸನ್ನು ಯಾಗವನ್ನು ಮಾಡಿದಂತಹ ಕ್ಷೇತ್ರ ಇದು. ಇಲ್ಲಿರುವಂತಹ ಅಗ್ನಿಕುಂಡದ ನೀರನ್ನು ತೀರ್ಥವನ್ನಾಗಿ ಕಾಯಾರೋಹಣ ತೀರ್ಥವನ್ನಾಗಿ ಮಾಡಿದಂತಹ ಮಹಾ ತಪಸ್ವಿಗಳು ವಿಶ್ವಾಮಿತ್ರರು. ಇದಕ್ಕೆ ಕಾಯಾರೋಹಣ ತೀರ್ಥ ಅಂತ ಯಾಕೆ ಕರೀತಾರೆ, ಅದರ ಹಿನ್ನೆಲೆ ಏನು ಅಂತ ಕೇಳಿದರೆ ಪೂರ್ವದಲ್ಲಿ ಕತೆ ಹೇಳ್ತಾರೆ. ಪೂರ್ವದಲ್ಲಿ ಮದ್ರಕ ಅನ್ನುವಂತಹ ಒಬ್ಬ ಬ್ರಾಹ್ಮಣ, ಬ್ರಾಹ್ಮಣ ಅಂದರೆ ಒಳ್ಳೆಯ ಸದಾಚಾರ ನಿಷ್ಠನಾಗಿರಬೇಕು, ವಿಶೇಷವಾಗಿ ಭಗವಂತನ ಆರಾಧನೆಯನ್ನು ಮಾಡಬೇಕು, ಕಾಲಕಾಲಕ್ಕೆ ಸರಿಯಾಗಿ ಅಧ್ಯಯನವನ್ನು ಮಾಡಬೇಕು, ಅಧ್ಯಾಪನವನ್ನು ಮಾಡಬೇಕು, ಜಪವನ್ನು ಮಾಡಬೇಕು, ಆಗ ಅವನು ನಿಜವಾದ ಬ್ರಾಹ್ಮಣ. ಆದರೆ ಇವನು ಹೇಗಿದ್ದ, ದುರ್ಬುದ್ಧಿಯಿಂದ ಕೂಡಿದ್ದ. ಯಾವಾಗಲೂ ಆ ಬ್ರಾಹ್ಮಣನಿಗೆ ಕೃಷಿವಲ ಅಂತ ಹೆಸರಿತ್ತಂತೆ ಆ ಬ್ರಾಹ್ಮಣನ ಹೆಸರು. ಯಾವಾಗಲೂ ಕೆಟ್ಟವರ ಸಹವಾಸ, ವೇಶ್ಯಾ ಸಹವಾಸವನ್ನು ಮಾಡ್ತಿದ್ದ. ತಂದೆ ಮಾಡಿರುವಂತಹ ಗಳಿಸಿರುವಂತಹ ಎಲ್ಲ ಹಣವನ್ನು ದುರ್ವ್ಯಯ ಮಾಡ್ತಿದ್ದ, ಅಪಹಾರ ಮಾಡಿ ಅಷ್ಟು ಪರಮ ನೀಚ ಕೃತ್ಯವನ್ನು ಮಾಡುವಂಥವನು. ಯಾವುದೇ ನಿತ್ಯದಲ್ಲಿ ಸದಾಚಾರವನ್ನು ಇಟ್ಟಿರೋನಲ್ಲ, ಎಲ್ಲ ಕೆಟ್ಟ ಕೆಲಸ ಮಾಡುವಂಥವನೇ. ಮದ್ಯಪಾನ, ಅಗ್ನಿಹೋತ್ರವನ್ನು ಬಿಟ್ಟಿರುವಂಥವನು, ಮದ್ಯಪಾನ ಮೊದಲಾದ ಎಲ್ಲ ದೋಷಗಳಿಗೆ ಆಗರನಾಗಿರುವಂಥವನು. ಹಣ ಮುಗಿದ ಕೂಡಲೇ ಕೃಷಿ ವರನನ್ನು ವೇಶ್ಯಾಸ್ತ್ರೀಯರು ದೂರ ಮಾಡ್ತಾ ಇದ್ರು. ಒಮ್ಮೆ ಹಣದ ನಿಮಿತ್ತವಾಗಿ ರಾಜಪರಿವಾರದ ವಾಸ ಮಾಡುವಂಥ ಅರಮನೆಯಲ್ಲಿ ಪ್ರವೇಶ ಮಾಡಿದ್ದಾನೆ. ರಾಜಕುಮಾರನನ್ನು ಕಂಡ ಕ್ರೂರಿಯಾಗಿರುವಂತಹ ಈ ಕೃಷಿವಲ ರಾಜಕುಮಾರನನ್ನು ನೋಡಿದ ಕೂಡಲೇ ಅವನು ಹಾಕಿಕೊಂಡಿರುವಂತಹ ಧರಿಸಿರುವಂತಹ ಆಭರಣಗಳನ್ನೆಲ್ಲ ದೋಚಿಕೊಂಡು ಹೋಗಿದ್ದಾನೆ. ಕೆಲವೇ ಹೊತ್ತಿನಲ್ಲಿ ಕೊಲೆಗಾರನಾಗಿರುವಂತಹ ಕೃಷಿವರನನ್ನು ಹಿಡಿದು ಅವರೇನು ಮಾಡಿದ್ದಾರೆ, ಯಾರೋ ರಾಜಭಟರು ಇವನು ನೋಡಿದ್ರು ಬ್ರಾಹ್ಮಣ ಹಿಂದೆಲ್ಲ ಹೇಗಿತ್ತು, ಈಗೆಲ್ಲ ಹೋಗ್ಬಿಡದೆ, ಹಿಂದೆಲ್ಲ ಹೇಗಿತ್ತು ಅಂದರೆ ತನ್ನ ವರ್ಣಕ್ಕೆ ಅನುಗುಣವಾಗಿ ಅವನು ಧರ್ಮಾಚರಣೆಯನ್ನು ಮಾಡಬೇಕು, ಅದನ್ನೇನಾದರೂ ಅವನು ಬಿಟ್ಟ ಅಂತಂದರೆ ಅವನಿಗೆ ಮರಣದಂಡನ ರೂಪವಾದ ಶಿಕ್ಷೆಯನ್ನು ನೀಡ್ತಿರಲಿಲ್ಲ. ಮತ್ತೇನು ಮಾಡ್ತಿದ್ರು, ಅವನನ್ನು ವಿಕಾರಗೊಳಿಸಿ ಮುಂಡನವನ್ನು ಮಾಡಿ ಕೈಯಲ್ಲಿ ಭಿಕ್ಷಾಪಾತ್ರೆಯನ್ನು ಕೊಟ್ಟು ರಾಷ್ಟ್ರದ ಗಡಿಯಿಂದ ಹೊರಗಡೆ ಹಾಕಬೇಕು ಅಂತ ಧರ್ಮಶಾಸ್ತ್ರ ಹೇಳ್ತಿತ್ತು.
ಅಂದರೆ ತನ್ನ ಧರ್ಮವನ್ನು ತಾನು ಕಡ್ಡಾಯವಾಗಿ ಆಚರಣೆಯನ್ನು ಮಾಡಲೇಬೇಕು. ಅವನು ಯಾವ ಧರ್ಮದವನು ಬೇಕಾಗಿರ್ಬೋದು ಅಥವಾ ಯಾವ ವರ್ಣದವನು ಬೇಕಾರೋ ಆಗಿರ್ಬೋದು, ಅವನ ಧರ್ಮವನ್ನು ಅವನು ಪರಿಪಾಲನೆ ಮಾಡಬೇಕು. ಗಡೀಪಾರು ಮಾಡುವ ರೂಪವಾದ ಶಿಕ್ಷೆಯನ್ನು ನೀಡುತ್ತಿದ್ರು ಹಿಂದೆಲ್ಲ. ಹೀಗೆ ಕೃಷಿವಲ ದೇಶದಿಂದ ಗಡೀಪಾರಾಗಿ ಅವನೇನು ಮಾಡ್ದ, ಅರಣ್ಯದಲ್ಲಿ ಅಲೆದಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಕೆಲವು ದಿನ ಆಯಿತು, ಪಶ್ಚಾತ್ತಾಪ ಆಯಿತು. ಇಲ್ಲ, ನಾನು ಹೀಗೆ ಮಾಡಬಾರ್ದಾಗಿತ್ತು, ನನ್ನ ಕರ್ತವ್ಯಗಳನ್ನು ಕರ್ಮಗಳನ್ನು ನಾನು ಮಾಡಬೇಕಾಗಿತ್ತು. ಸ್ವಕರ್ಮ ಜಪೋಪದೇಶೋ ಅಂತ ಹೇಳ್ತಾರೆ, ಸ್ವಕರ್ಮ ವಿಪ್ರಸ್ಯ ಜಪೋಪದೇಶ, ಆಚಾರ್ಯ ಹೇಳುವಂತಹ ನಿರ್ಣಯ. ಬ್ರಾಹ್ಮಣನ ನಿಜವಾದ ಕರ್ತವ್ಯ ಏನು? ಸ್ವಕರ್ಮ, ಅದು ಜಪ. ಎರಡನೇದ್ದು ಜ್ಞಾನಿಗಳು ವಿದ್ವಾಂಸರು ಒಳ್ಳೆ ಅಧ್ಯಯನ ಮಾಡಿದವರಾಗಿದ್ದರೆ ಯೋಗ್ಯರಾದವರನ್ನು ಹಿಡಿದು ಅವರನ್ನು ಉಪದೇಶವನ್ನು ಮಾಡುವಂಥದ್ದು. ಅದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಭಗವಂತನ ನಿತ್ಯ ನಿರಂತರ ಸ್ಮರಣೆಯನ್ನು ಮಾಡಬೇಕು. ಬ್ರಾಹ್ಮಣನಾಗಿ ಹುಟ್ಟಿ, ಅವನ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾನೆ, ಬ್ರಾಹ್ಮಣನಾಗಿ ಹುಟ್ಟಿ ಸ್ವಕರ್ಮಗಳನ್ನು ತ್ಯಜಿಸಿ ತಂದೆಯ ಸಂಪತ್ತನ್ನು ಅಪಹಾರ ಮಾಡಿ ವೇಶ್ಯಾ ಸಹವಾಸವನ್ನು ಮಾಡಿ ಕಳ್ಳತನ ಕೊಲೆ ಸುಲಿಗೆ ಈ ಮೊದಲಾದ ಎಲ್ಲ ಪಾಪಕೃತ್ಯಗಳನ್ನು ಮಾಡಿದ್ದೇನೆ, ಈ ಪಾತಕಗಳಿಂದ ನನಗೆ ಮುಕ್ತಿಯಾಗೋದು ಹೇಗೆ, ಅಷ್ಟು ಪಾಪ ಮಾಡಿದ್ದೀನಿ ನಾನು. ದೋಷಿಗಳೊಳಗೆ ಹಿರಿಯನು ನಾ ನಿರ್ದೋಷಿಗಳ ರಸೆ ವಿಠಲ, ದಾಸರಾಯ ಹೇಳಿದ್ದನ್ನು ಸ್ಮರಣೆ ಮಾಡ್ಕೊಳ್ಬೇಕು ನಾವು. ಜಾವಕೆ ಮಾಡುವೆ ಸಾವಿರ ತಪ್ಪನು ಕಾಯೋ ದಯಾಂಬುದೇ ವಿಠಲ, ಗಳಿಗೆ ಗಳಿಗೆಗೆ ನಾವು ತಪ್ಪು ಮಾಡ್ತಾ ಇದ್ದೀವಿ, ನಮಗೆ ಅದರ ಬಗ್ಗೆ ಎಚ್ಚರವೇ ಇಲ್ಲ. ಆ ರೀತಿಯಾಗಿ ಅವನೇನಿದ್ದಾನಲ್ಲ ಬ್ರಾಹ್ಮಣ, ತಪ್ಪನ್ನು ಮಾಡಿದ್ದಾನೆ, ಮನಸ್ಸಿನಲ್ಲಿ ಬಹಳ ನೋವಾಗಿದೆ, ಅತೀ ದುಃಖದಿಂದ ನಾನಾ ವಿಧವಾಗಿ ಚಿಂತನೆ ಮಾಡ್ತಾ ಇದ್ದಾನೆ, ನನ್ನ ಈ ಪಾಪಗಳೆಲ್ಲ ಪರಿಹಾರ ಆಗಬೇಕು. ಈ ಪಶ್ಚಾತ್ತಾಪ ಆಗಿರುವಂತಹ ಕೃಷಿವಲ ವಿಂಧ್ಯ ಪರ್ವತದ ಅರಣ್ಯ ಮೊದಲಾದ ಎಲ್ಲ ಪ್ರದೇಶಗಳಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಆ ಸಂಚಾರ ಮಾಡ್ತಾ ಇರುವಂತಹ ಅವನು ಭಗವಂತನನ್ನ ನಾನಾ ವಿಧವಾಗಿ ಸ್ತೋತ್ರ ಮಾಡ್ತಾನೆ. ಸ್ವಾಮಿ, ನಾನು ತಪ್ಪು ಮಾಡಿಬಿಟ್ಟಿದ್ದೇನೆ, ನನಗೆ ಹೆಂಗಾರು ಮಾಡಿ ಪರಿಹಾರ ಆಗಬೇಕು, ನನ್ನನ್ನು ರಕ್ಷಣೆ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದಾನೆ. ಹಿಂಗೆ ಸಂಚಾರ ಮಾಡ್ತಾ ಮಾಡ್ತಾ ಈ ಸತ್ಯವ್ರತ ಕ್ಷೇತ್ರಕ್ಕೆ ಬಂದಿದ್ದಾನೆ. ನಾನು ಇನ್ನೇ ಹೇಳಿದ್ದೇನೆ ಸತ್ಯವ್ರತ ಕ್ಷೇತ್ರದ ಮಹಿಮಾವನ್ನ. ಅಲ್ಲಿ ವಿಶ್ವಾಮಿತ್ರರಿಂದ ನಿರ್ಮಿಸಲ್ಪಟ್ಟಿರುವಂತಹ ಉತ್ಕೃಷ್ಟವಾದ ತೀರ್ಥವನ್ನು ಕಂಡಿದ್ದಾನೆ. ಭಗವಂತನಾದ ನಾರಾಯಣನನ್ನು ಸ್ಮರಣೆ ಮಾಡ್ತಾ ಅಲ್ಲಿ ಸ್ನಾನ ಮಾಡಲಿಕ್ಕೆ ಪ್ರಾರಂಭ ಮಾಡ್ದ. ಅವನ ಬಲಗಣ್ಣು ಸ್ಫುರಣ ಆಗ್ತಾ ಇದೆ, ಸೂಚನೆ ಕೊಡ್ತಾ ಇದೆ, ಮನಸ್ಸು ಪ್ರಶಾಂತವಾಗಿದೆ, ಪ್ರಸನ್ನವಾಗ್ತಾ ಇದೆ. ಈ ಎಲ್ಲ ಶುಭ ಶಕುನಗಳನ್ನು ನೋಡಿ ಆ ತೀರ್ಥದ ಮಹಿಮೆಯನ್ನ ಅವನು ಕಂಡಿದ್ದಾನೆ. ಗಟ್ಟಿಯಾಗಿ ಭಗವಂತನ ಸ್ಮರಣೆಯನ್ನು ಮಾಡ್ತಾನೆ. ಸ್ನಾನ ಮಾಡುವ ಸಂದರ್ಭದಲ್ಲಿ ಭಕ್ತಿಯಿಂದ ಭಗವಂತನ ಸ್ಮರಣೆಯನ್ನು ಮಾಡ್ತಾನೆ. ಆ ತೀರ್ಥದಲ್ಲಿ ಸ್ನಾನ ಮಾಡ್ತಾನೆ. ತೀರ್ಥದ ಪುಣ್ಯದ ಪ್ರಭಾವದಿಂದ ಆ ಕೃಷಿವಲ ತನ್ನ ಎಲ್ಲ ಸಮಸ್ತವಾದ ಪಾತಕಗಳಿಂದ ಮುಕ್ತನಾಗಿ ಸಶರೀರವಾಗಿ ಸ್ವರ್ಗಕ್ಕೆ ಹೋಗ್ತಾನೆ. ಯಸ್ಮಾತ್ ಸಹೈವ ಕಾಯೇನ ಸಮಾರೂಢ ಸ್ತ್ರೀ ವಿಷ್ಟವಂ ತಸ್ಮಾತ್ ತೀರ್ಥ ವರಂ ಪುಣ್ಯಂ ತಸ್ಮಾತ್ ಕಾರ್ಯಾರೋಹಣಂ ವಿಧಂ. ಕಾರ್ಯಾರೋಹಣ ತೀರ್ಥ ಅಂತ ಯಾಕೆ ಕರೀತಾರೆ ಅಂದ್ರೆ ಇಲ್ಲಿ ಹೇಳ್ತಾರೆ ನೋಡಿ, ಕೃಷಿವಲ ಬ್ರಾಹ್ಮಣ ತೀರ್ಥದಲ್ಲಿ ಸ್ನಾನ ಮಾಡಿ, ಕಾಯ ಅಂದ್ರೆ ಶರೀರ ಸಂಸ್ಕೃತದಲ್ಲಿ, ಕಾಯ ಶರೀರ ಅಂದ್ರೆ ಸಾಮಾನ್ಯವಾಗಿ ನಾವು ಶರೀರವನ್ನ ದೇಹವನ್ನ ಶರೀರ ಅಂತ ಕರೀತಾ ಇದ್ದೀವಿ, ಅದರ ಸಹಿತವಾಗಿ ಸ್ವರ್ಗಕ್ಕೆ ಹೋಗಿದ್ದಾನೆ. ಈ ತೀರ್ಥದ ನಂತರದಲ್ಲಿ ದಿನಗಳಲ್ಲಿ ಕಾರ್ಯಾರೋಹಣ ತೀರ್ಥ ಅಂತ ಅದು ಪ್ರಖ್ಯಾತವಾಗಿರುವಂಥದ್ದು. ಅಂದ್ರೆ ನೋಡಿ, ಭಗವಂತನ ಅನುಗ್ರಹ ಇದ್ರೆ ವಿಶೇಷವಾಗಿ ಎಲ್ಲವನ್ನೂ ಕಳೆದುಕೊಂಡು ಸಮಸ್ತ ಪಾಪಗಳನ್ನು ಕಳೆಯುವಂತಹ ಶಕ್ತಿ ಆ ಭಗವಂತನ ನಾಮಕ್ಕಿದೆ. ಅದಕ್ಕೆ ತಪ್ಪದೇ ಭಗವಂತನ ನಾಮವನ್ನು ಪ್ರತಿನಿತ್ಯ ಸ್ಮರಣೆ ಮಾಡಬೇಕು. ಯಾಕೆ ಅಂದರೆ ಬ್ರಹ್ಮಹತ್ಯಾದಿ ಕೋಟಯ ಅಗಮ್ಯಾಗದ ಕೋಟಯ ಅಂತಾರೆ, ದಹತ್ಯ ಅದರ ಒಂದು ಭಗವಂತನ ಒಂದು ನೈವೇದ್ಯವನ್ನು ಸ್ವೀಕಾರ ಮಾಡೋದ್ರಿಂದ ಎಲ್ಲ ಪಾಪಗಳ ಪರಿಹಾರ ಆಗ್ತಾ ಇದೆ. ಹಾಗಾಗಿ ತಪ್ಪದೇ ಭಗವಂತನ ನೈವೇದ್ಯವನ್ನು ಚಾಂದ್ರಾಯಣ ಮಾಡಿದಂಥ ಬಲ ಬರ್ತಾ ಇದೆ ಭಗವಂತನ ನೈವೇದ್ಯವನ್ನು ಸ್ವೀಕಾರ ಮಾಡೋದ್ರಿಂದ. ಅದನ್ನು ಇಲ್ಲಿ ನಾವು ಕಾಣಬಹುದು, ಭಗವಂತನ ಸ್ಮರಣೆ. ಅದರಲ್ಲೂ ಕಲಿಯುಗದಲ್ಲಿ ಕೇಶವನೆಂದರೆ ಕೈಗೂಡುವನು ರಂಗವಿಠಲ, ಶ್ರೀಪಾದರಾಜರು ಹೇಳ್ತಾರೆ. ಕಲಿಯುಗದಲ್ಲಿ ಹರಿನಾಮವ ನೆನೆದರೆ,
ಕುಲಕೋಟಿಗಳು ಧರಿಸುವವು. ಪುರಂದರದಾಸರು ಹೇಳಿ ತೋರಿಸಿದ್ದಾರೆ. ಹಾಗಾಗಿ ಆ ಭಗವಂತನ ಸ್ಮರಣೆಯನ್ನು ಮಾಡಬೇಕು. ಇಷ್ಟು ಕಾರ್ಯಾರೋಹಣ ತೀರ್ಥದ ಹಿನ್ನೆಲೆಯನ್ನು ತೋರಿದ್ವಿ. ಅದರ ಪೂರ್ವ ಭಾಗದಲ್ಲಿ ಗಜತೀರ್ಥ ಅನ್ನುವಂಥ ತೀರ್ಥ ಇದೆ. ಹಸ್ತಿಶೈಲದ ಸ್ವಲ್ಪ ದೂರದಲ್ಲಿ ಪಶ್ಚಿಮದಲ್ಲಿ ಘೃದ್ರತೀರ್ಥ ಅಂತ ಇದೆ. ಇಲ್ಲಿ ಭಗವಂತ ರಾಮದೇವರಾಗಿ ಅವತಾರ ಮಾಡಿದಂತಹ ಸಂದರ್ಭದಲ್ಲಿ ಘೃದ್ರ ರಾಜನಾಗಿರುವಂತಹ ಜಟಾಯು, ರಾಮಾಯಣವನ್ನು ಕೇಳಿರೋರಿಗೆ ಗೊತ್ತಾಗುತ್ತೆ, ಆ ಜಟಾಯುವಿಗೆ ಮುಕ್ತಿಯನ್ನು ನೀಡುವಂತಹ ಒಂದು ಪ್ರದೇಶ. ಇಲ್ಲಿರುವಂತಹ ವನಕ್ಕೆ ವಿಜಯನ ರಾಘವನ ಅಂತ ಕರೀತಾರಂತೆ. ರಾಮದೇವರು ಸೀತೆಯನ್ನು ಹುಡುಕ್ತಾ ಕೆಲವು ಕಾಲ ಇಲ್ಲಿ ವಾಸ ಮಾಡಿದ್ರಂತೆ. ಹಾಗಾಗಿ ವಿಜಯನ ರಾಘವನ ವನ ಅಂತ ಆ ಪ್ರದೇಶವನ್ನು ಕರೀತಾರಂತೆ. ಉತ್ಕೃಷ್ಟವಾಗಿರುವಂತಹ ರುಜು ಪದವಿಯಲ್ಲಿರುವಂತಹ ಬ್ರಹ್ಮದೇವರು ಅಶ್ವಮೇಧ ಮಾಡಿದಂತಹ ಈ ಕ್ಷೇತ್ರದಲ್ಲಿ ಸರಸ್ವತಿ ನದಿ ಸಮುದ್ರದಂತೆ ಪ್ರವಹಿಸ್ತಾ ಇರ್ತಾಳೆ. ದರ್ಪದಿಂದ ಕಾಂಚೀನಗರವನ್ನು ಕೊಚ್ಚಿಕೊಂಡು ಹೋಗುವಂತಹ ಭರದಲ್ಲಿ ಆ ಹರಿಯ ಒಂದು ಅನುಗ್ರಹದಿಂದ ಶೇಷಶಾಯನಾಗಿರುವಂತಹ ಭಗವಂತ ಅಲ್ಲಿ ಅಡ್ಡನಾಗಿ ಮಲಗಿ ಆ ನದಿಯನ್ನ ತಡೆಗಟ್ಟುತ್ತಾ ಇದ್ದಾನೆ. ಈಗಲೂ ಕೂಡ ಅಲ್ಲಿ ಶಯನೇಶ ಅನ್ನುವಂತಹ ಹೆಸರಿನ ದೇವಾಲಯವನ್ನು ನಾವು ಕಾಣಬಹುದು. ಶಯನೇಶ್ವರ ದೇವಸ್ಥಾನದ ಈಶಾನ್ಯ ದಿಕ್ಕಿನಲ್ಲಿ ಸಾರಸ್ವತ ಅನ್ನುವಂತಹ ತೀರ್ಥ ಇದೆ. ಈ ಸಾರಸ್ವತ ತೀರ್ಥದಲ್ಲಿ ಸ್ನಾನ ಮಾಡಿ ಶಯನೇಶನ ಅಂದ್ರೆ ವಿಷ್ಣುವಿನ ದರ್ಶನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಈ ಹಸ್ತಿಶೈಲದ ವಾಯುವ್ಯ ದಿಕ್ಕಿನಲ್ಲಿ ಘಟಿಕಾದ್ರಿ ಅಂತ ಒಂದು ಪ್ರದೇಶ ಇದೆ, ಭಾರಿ ಪ್ರಖ್ಯಾತವಾಗಿರುವಂಥದ್ದು. ಅಸ್ಥಿ ತೀರ್ಥ ದ್ವಯಂ ಪುಣ್ಯಂ ಮುಕ್ತಿದಂ ಸರ್ವದೇಹಿನಾಂ ಬ್ರಹ್ಮಾಖ್ಯಾಂ ಚ ವಶಿಷ್ಟಾಖ್ಯಾಂ ಘಟಿಕಾದ್ರೇ ರಥೋ ನೃಪ. ಘಟಿಕಾದ್ರಿ ಅಂತ ಇದಕ್ಕೆ ಕರೀತಾರೆ. ಯಾಕೆ ಕರೀತಾರೆ ಘಟಿಕಾದ್ರಿ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಶಾಸ್ತ್ರಕಾರರು. ಯತ್ರ ಹಂತು, ಯಾವಾಗ ದ್ವಿತೀಯ ಮಗನಾಗಿರುವಂತಹ ಪರಮ ದುಷ್ಟನಾಗಿರುವಂತಹ ದೈತ್ಯಾಗ್ರಣಿ ಅಂತ ಅವನಿಗೆ ಹೆಸರು, ಯಾರು? ಹಿರಣ್ಯಕಶಿಪು. ದ್ವಿತೀಯಾದ್ಯಸ್ತು ನೃಕೇಸರಿ. ಭಗವಂತ ನರಸಿಂಹದೇವರಾಗಿ ಅವತಾರ ಮಾಡಿದಂತಹ ಸಂದರ್ಭದಲ್ಲಿ ಆ ದ್ವಿತೀಯ ಮಗನಾಗಿರುವಂತಹ ದೈತ್ಯ ಯಾರು? ಹಿರಣ್ಯಕಶಿಪು. ಅವನನ್ನ ಸಂಹಾರ ಮಾಡಿ ಈ ಶಿಖರದಲ್ಲಿ ಒಂದು ಗಳಿಗೆಯ ಕಾಲ ಇಲ್ಲಿ ಕೂತಿದ್ದಂತೆ ನರಸಿಂಹದೇವರು. ಅದಕ್ಕೆ ಇದಕ್ಕೆ ಘಟಿಕಾದ್ರಿ ಅಂತ ಕರೀತಾರಂತೆ. ಶೈಲಾಗ್ರಂ ಚ ಸಮಾರುಷ್ಯ ನ್ಯವಸರ್ ಘಟಿಕಾಮ್ಯತಃ ಘಟಿಕಾದ್ರಿ ರಥ ಪ್ರೋಕ್ತ ಸರ್ವಪಾಪ ಹರೋಭುವಿ. ಆದ್ದರಿಂದ ಇದಕ್ಕೆ ಘಟಿಕಾದ್ರಿ ಘಟಿಕಾದ್ರಿ ಅಂತ ಕರೀತಾರೆ. ನರಸಿಂಹದೇವರು ಒಂದು ಗಳಿಗೆ ಕೂತಿದ್ರಂತಲ್ಲಿ ಆ ಹಿರಣ್ಯಕಶಿಪುವಿನ ಸಂಹಾರ ಮಾಡಿದ ಮೇಲೆ. ಅಂತಹ ಪರಮ ಪವಿತ್ರವಾಗಿರುವಂಥದ್ದು ಸರ್ವ ಪಾಪ ಹರೋಭುವಿ, ಎಲ್ಲ ಪಾಪಗಳನ್ನು ಪರಿಹಾರ ಮಾಡುವಂಥದ್ದು. ಹಸ್ತಿಶೈಲದ ಉತ್ತರ ದಿಗ್ಭಾಗದಲ್ಲಿ ಸ್ವಲ್ಪ ಹೋದರೆ ಮುಂದೆ ವೃತ್ತಾಪಶಾಸನ ಅನ್ನುವಂತಹ ತೀರ್ಥ ಇದೆ ಅಂತ ಹೇಳ್ತಾರೆ. ಅಷ್ಟು ಶ್ರೇಷ್ಠವಾಗಿರುವಂಥದ್ದು. ರಾಮದೇವರು ದುಷ್ಟರಾಗಿರುವಂತಹ ಕರದೂಷಣರನ್ನು ಸಂಹಾರ ಮಾಡಿ ಸ್ವಲ್ಪ ಹೊತ್ತು ಇಲ್ಲಿ ವಿಶ್ರಮಿಸಿದ್ರು. ಹಾಗಾಗಿ ಶ್ರಮನಿದ್ರಾದಿಗಳು ಭಗವಂತನಿಗಿಲ್ಲ, ಅದೆಲ್ಲ ಮಾನವರಿಗೆ ತೋರಿಕೆಗೋಸ್ಕರ, ಅಸುರಜನ ಮೋಹನಕ್ಕಾಗಿ ಭಗವಂತ ಈ ರೀತಿಯಾಗಿ ಮಾಡಿದ್ದಾನೆ. ಇನ್ನು ರಾಮದೇವರು ಶಾಲಿಹೋತ್ರರೆಂಬಂತಹ ಬ್ರಾಹ್ಮಣನಿಂದ ಅರ್ಚಿಸಲ್ಪಟ್ಟಿರುವಂಥವನು. ಈ ಪ್ರದೇಶದಲ್ಲಿ ಶಾಲಿಹೋತ್ರರ ಆಶ್ರಮದಲ್ಲಿರುವಂತಹ ವೃತ್ತಾಪನಾಶನ ತೀರ್ಥದಲ್ಲಿ ಸ್ನಾನವನ್ನು ಮಾಡ್ತಾರೋ ಅವರಿಗೆ ವಿಶೇಷವಾಗಿ ಶತ್ರುನಾಶಕನಾಗಿರುವಂತಹ ವೀರ ರಾಘವನನ್ನ ದರ್ಶನ ಮಾಡ್ತಾರೋ ಅವರಿಗೆ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ. ಹೀಗೆ ಮಂಗಳಕರವಾಗಿರುವಂತಹ ಸತ್ಯತೀರ್ಥ ಸತ್ಯವ್ರತ ಕ್ಷೇತ್ರದಲ್ಲಿ ಅನೇಕವಾದ ಪವಿತ್ರವಾದ ತೀರ್ಥಗಳಿದ್ದಾವೆ. ಬ್ರಹ್ಮದೇವರು ಅಶ್ವಮೇಧ ಯಾಗವನ್ನು ಮಾಡುವಂತಹ ಸಂದರ್ಭದಲ್ಲಿ ನೆರೆದಿದ್ದಂತಹ ಕೋಟಿ ಕೋಟಿ ಸಂಖ್ಯೆಯ ಬ್ರಾಹ್ಮಣರ ಸಂತೋಷಕ್ಕಾಗಿ ವಿಶ್ವಕರ್ಮ ಸುತ್ತಲೂ ಅನೇಕ ತೀರ್ಥಗಳನ್ನು ನಿರ್ಮಾಣ ಮಾಡಿದ್ದಾನೆ. ಅವುಗಳೆಲ್ಲವೂ ಪರಮ ಪವಿತ್ರವಾಗಿರುವಂಥವು, ಪುಣ್ಯದಾಯಕವಾಗಿರುವಂಥವು. ಈ ತೀರ್ಥಗಳಲ್ಲಿ ಸ್ನಾನ ಮಾಡುವುದರಿಂದ ಅಧಿಕಾರಿಯಾಗಿರುವಂತಹ ವ್ಯಕ್ತಿ ಕೂಡಲೇ ಎಲ್ಲ ಪಾಪಗಳಿಂದ ಬಿಡುಗಡೆ ಹೊಂದಿ ಮುಕ್ತನಾಗ್ತಾನೆ. ಅಷ್ಟು ಪರಮ ಪವಿತ್ರವಾಗಿರುವಂಥವು ಈ ತೀರ್ಥಗಳು. ಇನ್ನು ಸುಮಾರು ತೀರ್ಥಗಳಿವೆ, ಅದನ್ನು ನಾಳೆ ದಿವಸ ನೋಡಲಿಕ್ಕೆ ಪ್ರಯತ್ನವನ್ನು ಮಾಡೋಣ.